ಇಂದಿನಿಂದ ದ್ವಿತೀಯ ಪಿಯುಸಿ ಪರೀಕ್ಷೆ ಆರಂಭವಾಗಿದೆ। ಪಿಯು ಪರೀಕ್ಷೆಗೆ ಪಿಯು ಬೋರ್ಡ್ ಕೂಡ ಸಜ್ಜಾಗಿದೆ। ಯಾವುದೇ ಲೋಪ ಆಗದಂತೆ ಪಿಯು ಬೋರ್ಡ್ ಎಚ್ಚರಿಕೆಯನ್ನು ವಹಿಸಿದೆ। ಇಂದಿನಿಂದ ದ್ವಿತೀಯ ಪಿಯುಸಿ ಪರೀಕ್ಷೆ ಕೂಡ ಆರಂಭವಾಗಿದೆ। ಪಿಯು ಪರೀಕ್ಷೆಗೆ ಪಿಯು ಬೋರ್ಡ್ ಕೂಡ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ। ಯಾವುದೇ ಲೋಪ ಆಗದಂತೆ ಪಿಯು ಬೋರ್ಡ್ ಎಚ್ಚರಿಕೆಯನ್ನು ವಹಿಸಿದೆ। ವದಂತಿಗಳಿಗೆ ಕಿವಿ ಕೊಡದಂತೆ ಶಿಕ್ಷಣ ಇಲಾಖೆ ಮನವಿಯನ್ನು ಮಾಡಿದೆ। परीक्षे के सज्जाद 7,27,000 मंदी विद्यार्थिगळु 7 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆ ಎದುರಿಸಲು ಸಜ್ಜಾಗಿದ್ದಾರೆ। ರಾಜ್ಯದಲ್ಲಿ 1109 ಪರೀಕ್ಷಾ ಕೇಂದ್ರಗಳನ್ನು ಗುರುತಿಸಲಾಗಿದೆ। 5716 ಕಾಲೇಜುಗಳಿಂದ 7 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಪರೀಕ್ಷೆಯನ್ನು ಎದುರಿಸಲು ಸಜ್ಜಾಗಿದ್ದಾರೆ। ಇಂದಿನಿಂದ ದ್ವಿತೀಯ ಪಿಯುಸಿ ಪರೀಕ್ಷೆ ಆರಂಭವಾಗಲಿದೆ। ಪರೀಕ್ಷೆಯ ಭದ್ರತಾ ಕ್ರಮಗಳು ಹೇಗಿದೆ? ರಾಜ್ಯದ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆ ಮಾಡಲಾಗಿದೆ। ಸಿಸಿ ಕ್ಯಾಮೆರಾ ಕಣ್ಗಾವಲನ್ನು ಇರಿಸಲಾಗಿದೆ। ಹಾಗೆ ಜೆರಾಕ್ಸ್ ಕೇಂದ್ರಗಳನ್ನು ಬಂದ್ ಮಾಡಲಾಗಿದೆ। ಸೈಬರ್ ಸೆಂಟರ್, ಟ್ಯೂಷನ್ ಕೇಂದ್ರಗಳ ಮೇಲೆ ವಿಶೇಷ ನಿಗಾವನ್ನು ಇರಿಸಲಾಗಿದೆ। ಈ ಹಿಂದೆ ಪರೀಕ್ಷಾ ಅಕ್ರಮಗಳಲ್ಲಿ ತೊಡಗಿದ್ದ ವ್ಯಕ್ತಿಗಳನ್ನು ವಶಕ್ಕೂ ಕೂಡ ಪಡೆಯಲಾಗಿದೆ। ಈ ಹಿಂದೆ ಅಕ್ರಮ ವರದಿಯಾಗಿರುವ ಪರೀಕ್ಷಾ ಕೇಂದ್ರಗಳ ಮೇಲೆ ತೀವ್ರ ನಿಗಾವನ್ನು ಇಡಲಾಗಿದೆ। ಇದರ ಜೊತೆಗೆ ಮೊಬೈಲ್ ಫೋನ್, ಸ್ಮಾರ್ಟ್ ವಾಚ್, ಇಯರ್ ಫೋನ್ಗಳನ್ನು ನಿಷೇಧ ಮಾಡಲಾಗಿದೆ। ವಿದ್ಯಾರ್ಥಿಗಳು ಸಮಯ ನೋಡಿಕೊಳ್ಳಲು ಗೋಡೆ ಗಡಿಯಾರದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ। ವದಂತಿಗಳನ್ನು ಹಬ್ಬಿಸುವ ಕಿಡಿಗೇಡಿಗಳ ಮೇಲೆ ಸೈಬರ್ ಅಧಿಕಾರಿಗಳು ನಿಗಾ ಇಟ್ಟಿದ್ದಾರೆ।